ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಬಾಗರ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತು ವರ್ಮಲಕ್ಷ್ಮಿ ಹಬ್ಬದ ದಿನ ಶುಕ್ರವಾರ ನಾನು ಮೂರು ಗಂಟೆಗೆ ಎದ್ದಿದ್ದೆ ಮೂರು ಗಂಟೆಗೆ ಎದ್ದು ಸ್ನಾನ ಎಲ್ಲ ಮಾಡಿ ಆಮೇಲೆ ಬಂದು ಆ ವಿಡಿಯೋನ ಶುರು ಮಾಡ್ತಾ ಕೆಲಸಗಳು ಒಂದಷ್ಟು ರಾತ್ರಿನೇ ಮಾಡಿದ್ದೆ ನಿಮಗೆ ಲಾಸ್ಟ್ ವ್ಲಾಗಲ್ಲಿ ಶೇರ್ ಮಾಡಿದ್ದೆ ಇದು ನೋಡಿ ಬೆಳಗ್ಗೆ ಎದ್ದು ಯಾವ್ಯಾವ ಕೆಲಸಗಳು ಮಾಡಬೇಕಿತ್ತು ಏನೇನು ತಯಾರಿ ಮಾಡ್ಕೋಬೇಕಿತ್ತು ಪೂಜೆಗೆ ಅದನ್ನೆಲ್ಲ ಕೂಡ ಇವಾಗ ನಾನು ಶುರು ಮಾಡ್ತಾಯಿದ್ದೀನಿ ಇದು ಫಸ್ಟು ನಾನು ಕಾಯಿಗೆ ಅರಶಿನ ಎಲ್ಲ ಹಚ್ಕೊಂಡು ರೆಡಿ ಮಾಡಿ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿ ಅಂತ ಅಂಥೇಳ್ಬಿಟ್ಟು ನಾನು ಮೂರು ಗಂಟೆಗೆ ಅಲಾರಾಮ್ ಇಟ್ಕೊಂಡಿದ್ದೆ ಸ್ವಲ್ಪ ಲೇಟ್ ಆಗೋಯ್ತು ಮೂರುವರೆ ಎದ್ದಾಗ ಎದ್ದು ಹೋಗಿ ಸ್ನಾನ ಮಾಡಿ ಸ್ನಾನ ಮಾಡೋಕ್ಕೆ ನೀರು ಬೇರೆ ಕಾಲಿಗೆ ಹೋಗಿತ್ತು ಮೋಟ್ರ್ ಆನ್ ಮಾಡಿ ನೀರು ಬಂದು ಆಮೇಲೆ ಸ್ನಾನ ಮಾಡಿ ಬರೋ ಅಷ್ಟರಲ್ಲಿ ಇನ್ನೂ ಆಗೋಯ್ತು ಪೂಜೆ ಎಲ್ಲ ನಾನು ಆರು ಕಾಲಷ್ಟರಲ್ಲಿ ಮಾಡಿಬಿಟ್ಟಿದ್ದೆ ಮಾಡಿಬಿಟ್ಟೆ ಆರೂವರೆ ಅಷ್ಟರಲ್ಲಿ ಮಾಡಬೇಕು ಅನ್ನೋದು ನನ್ನ ಇಷ್ಟ ಇದ್ದಿದ್ದು ಮುಂಚೆಯೆಲ್ಲ ನಾನು ಐದು ಐದೂವರೆ ಅಷ್ಟರಲ್ಲೇ ಮಾಡಿಬಿಡ್ತಾಯಿದ್ದೆ ಪೂಜೆ ಈ ಸಲ ಸ್ವಲ್ಪ ಲೇಟಾಗೋಯ್ತು ಕೆಲಸನೇ ಇರಲಿಲ್ಲ ಬೇಗ ಬೇಗ ಒಟ್ಟಿನಲ್ಲಿ ಕೊನೆಗೂ ಆರು ಅಷ್ಟರಲ್ಲಿ ನಾನು ನೈವೇದ್ಯ ಎಲ್ಲ ಇಟ್ಟು ಪೂಜೆ ಮಾಡಿದೆ ನೈವೇದ್ಯ ನಾನು ಸಲ ರವೆ ಉಂಡೆನೇ ಇದ್ದೆ ಬೆಳಿಗ್ಗೆ ಅಷ್ಟು ಟೈಮ್ ಇರೋದು ನನಗೆ ಆದರೆ ಈ ಸಲಿ ಬರೀ ಹಾಲನ್ನ ಕಾಯಿಸಿಬಿಟ್ಟು ಇಟ್ಟೆ ಅಷ್ಟೆ ರವೆ ಉಂಡೆ ಮಾಡೋದಕ್ಕೆ ಆಗಲಿಲ್ಲ ನನಗೆ ಸಲ ಬೆಳಿಗ್ಗೆ ಇದ್ದು ರವೆ ಉಂಡೆನೂ ಕೂಡ ಮಾಡಿ ಇಡ್ತಾಯಿದ್ದೆ ನಾನು ಈ ಸಲ ಆಗಲಿಲ್ಲ ಪರವಾಗಿಲ್ಲ ಹಾಲು ಕಾಯಿಸಿ ಇಟ್ಬಿಟ್ಟು ನಾನು ಪೂಜೆ ಮಾಡಿದೆ ಬನ್ನಿ ನಾನೆಲ್ಲ ಫುಲ್ಲು ಹೇಗೆ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ನಾನು ಈ ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ ಹಾಗೆ ಶನಿವಾರ ನಾನು ದೇವ್ರನ್ನ ದಾಸಪ್ಪನ ಕರೆಸಿ ಪೂಜೆ ಮಾಡಿಸಿದ್ವಿ ನಮ್ಮ ಮನೆಯಲ್ಲಿ ಅದನ್ನು ಕೂಡ ನಿಮ್ಮ ಜೊತೆ ಈ ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ ಕಾಯೆಲ್ಲ ರೆಡಿ ಮಾಡಿ ಇಟ್ಟ ಮೇಲೆ ನಾನಿವಾಗ ಅಕ್ಷತೆನ ರೆಡಿ ಮಾಡ್ಕೊತಾ ಇದ್ದೀನಿ ಅಕ್ಷತೆಗೆ ಒಂದು ಸ್ವಲ್ಪ ತುಪ್ಪ ಆಮೇಲೆ ಅಕ್ಕಿ ತೊಗೊಂಡಿದ್ದೀನಿ ಇದು ಅರಿಶಿಣ ಪುಡಿ ಹಾಕ್ಕೊಂಡಿದ್ದೀನಿ ಎಷ್ಟು ಅಷ್ಟು ಹಾಕ್ಕೊಂಡು ಕಲಿಸ್ಬೋದು ನನ್ನ ಸ್ವಲ್ಪ ತುಪ್ಪ ಒಂಚೂರು ಜಾಸ್ತಿ ಆಗೋಯ್ತು ಅಂತ ಅನ್ನಿಸ್ತು ಆದರೆ ಒಂದು ಸ್ವಲ್ಪ ಬಿಟ್ಟ ಮೇಲೆ ಫುಲ್ ಅರಿಶಿನ ಮತ್ತು ಅಕ್ಕಿ ಎಲ್ಲ ತುಪ್ಪನ ಫುಲ್ಲು ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ ಕೈಗೆ ನಾನು ಅಂಟೋದಿಲ್ಲ ಆಮೇಲೆ ಫುಲ್ಲೆಲ್ಲ ರೆಡಿ ಮಾಡಿ ಸ್ವಲ್ಪ ಆರದ್ಮೇಲೆ ತುಪ್ಪ ಏನಷ್ಟು ಇವಾಗ ಕಲಿಸ್ಬೇಕಾದ್ರೆ ನನಗೆ ಅನಿಸ್ತಾಯಿತ್ತು ಜಾಸ್ತಿ ಹಾಕೊಂಡ್ಬಿಟ್ಟಿದ್ದೀನೇನೋ ಅಂತ ಇಲ್ಲ ಇದು ಸ್ವಲ್ಪ ತಾದಮೇಲೆ ಸರಿ ಹೋಗ್ಬಿಡುತ್ತೆ ಆಯಿತಾ ಇದು ನೋಡಿ ದೇವ್ರ ಮನೆ ರೆಡಿ ಟೈಮ್ ಬೇರೆ ಆಗೋಯಿತು ಅಂತ ಹೇಳಿದ್ನಲ್ಲ ನಿಮಗೆ ರೆಡಿ ಮಾಡಿ ಮಾಡೋದನ್ನ ನಾನು ಜಾಸ್ತಿ ರೆಕಾರ್ಡ್ ಮಾಡೋದಕ್ಕೆ ಹೋಗಲಿಲ್ಲ ಅಲ್ಲಲ್ಲ ಅಲ್ಲಲ್ಲಿ ಒಂಚೂರು ಒಂದೊಂದು ಚೂರು ಫ್ಲಿಮ್ಸ್ ತೊಗೊಂಡಿದ್ದೀನಿ ಅಷ್ಟೇ ಸೀರೆ ಎಲ್ಲ ಬೇಗ ಬೇಗ ಉಟ್ಟಿಸಿ ಈ ನೋಡಿ ಹಿಂದೆ ಬ್ಯಾಗ್ರೌಂಡಲ್ಲೆಲ್ಲ ರೆಡಿ ಮಾಡಿ ಆಯಿತು ಪೂಜೆ ಮಾಡೋದಕ್ಕೂ ಮುಂಚೆ ಕಂಕಣ ಕಟ್ಕೋಬೇಕು ಅಂತ ಹೇಳ್ತಾರೆ ಯಜಮಾನ್ರು ಸ್ವಲ್ಪ ಏನೋ ಕೆಲಸ ಇತ್ತು ಮತ್ತು ಊರಿಗೆ ಹೋಗ್ಬೇಕಿತ್ತು ಊರಲ್ಲಿ ಪೂಜೆ ಇತ್ತು ಊರಿಗೆ ಹೊರಡಬೇಕು ಅವರು ಅಂತ ಹೇಳ್ಬಿಟ್ಟು ಅವರು ಕೂಡ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡ್ಕೊಂಡಿದ್ರು ಅವರೊಬ್ಬರೇ ಸ್ನಾನ ಮಾಡ್ಕೊಂಡಿದ್ದು ಮನೇಲಿ ಸರಿ ಆಯಿತು ಅವ್ರ ಕೈಯ್ಯಲ್ಲಿ ಕಂಕಣ ಕಟ್ಸ್ಕೊಂಬೋಣ ಗಂಡನ ಕೈಯಲ್ಲಿ ಕಟ್ಸ್ಕೊಬೋದು ಕಂಕಣನ ಯಾರಾದರೂ ಮುತ್ತೈದೆಯರ ಕೈಲಿ ಕಟ್ಸ್ಕೋಬೇಕು ಇಲ್ಲಾಂದರೆ ಯಜಮಾನರು ಕೈಲಿ ಕೂಡ ಕಟ್ಟಿಸ್ಕೋಬೋದು ಇವ್ರು ಹೆಂಗೋ ಸ್ನಾನ ಮಾಡಿದ್ರಲ್ಲ ಕಟ್ಬಿಡಿ ಕಂಕಣ ಅಂತ ಹೇಳಿಬಿಟ್ಟು ಕಂಕಣನ ಇದ್ದೀನಿ ನಾನು ಹಬ್ಬದ ದಿನ ಸೀರೆ ಉಟ್ಕೊಂಡಿದ್ದೀನಿ ತಲೆಯಲ್ಲಿ ಒಂದು ಸ್ವಲ್ಪ ಕೂದಲಿರೋದ್ರಿಂದ ನಮ್ಮ ನಮ್ಮದ್ ಜೀರೆ ಹೇಗಿಸ್ತಾಯಿದ್ರು ಸತ್ಯ ಯಾವುದು ಸೀರೆಲಿ ಬರೀತಾರೆ ಹಂಗೆ ಕಾಣಿಸ್ತಾ ಇದೆಯಾ ಅಂತ ಹೇಳ್ಬಿಟ್ಟು ನಾನು ಸೀರೆ ಉಟ್ಕೊಳ್ಳ ಬೇಡವಾ ಒಂಥರ ಕಾಣಿಸ್ತೀನೇನೋ ಅಂತ ಅನ್ಕೋತಾ ಇದ್ದೆ ಆಮೇಲೆ ಅನ್ನಿಸ್ತು ಕೂದಲು ಕೊಟ್ಟಿರೋದು ದೇವರಿಗೆ ನಾನು ಅದೆಲ್ಲ ನಾನು ಅನ್ಕೋಬಾರ್ದು ಬೆಳೆಯುತ್ತೆ ಒಂದು ಲೈಫ್ನ ಪಾರ್ಟ್ ಇದೊಂದು ಸ್ವಲ್ಪ ದಿನ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸೀರೆನ ಉಟ್ಕೊಂಡು ನಾನಿವಾಗ ದೀಪನ ಅಂಟಿಸ್ತಾ ಇದ್ದೀನಿ ಅದಕ್ಕೆ ನಾನು ಇದನ್ನು ಎಡಿಟ್ ಮಾಡ್ಬಿಡೋಣ ಸ್ವಲ್ಪ ವೀಡಿಯೋಗಳನ್ನ ಅಂತ ಅನ್ಕೋತಾ ಇದ್ದೆ ಕೂದಲು ಇರೋದನ್ನು ಆದರೆ ಅನ್ನಿಸ್ತು ಇರೋದೇ ಹೀಗೆ ಎಡಿಟ್ ಮಾಡಿ ಏನು ಪ್ರಯೋಜನ ಅಲ್ವಾ ಅಂದ್ಬಿಟ್ಟು ಹಂಗೆ ಹಾಕ್ತಾಯಿದ್ದೀನಿ ಮತ್ತು ಒಬ್ಬರು ಕೇಳಿದರು ಮುಡಿ ಕೊಡ್ತಾರೋ ಫುಲ್ ಕಂಪ್ಲೀಟ್ ವೀಡಿಯೋನ ಹಾಕಿ ಹಾಕಿ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ಇಬ್ಬರು ಅನಿಸುತ್ತೆ ಮುಡಿ ಕೊಡಬೇಕಾದ್ರೆ ಅದು ರೆಕಾರ್ಡ್ ಮಾಡ್ಕೊಳ್ಳೋಕೆ ಬಿಡಲಿಲ್ಲ ಅವರು ನನಗೆ ಎಷ್ಟು ವೀಡಿಯೋ ಇತ್ತು ನಾನು ಅದು ವ್ಲಾಗಲ್ಲಿ ಹಾಕ್ಬಿಟ್ಟಿದ್ದೀನಿ ಅಷ್ಟೇ ಇದ್ದಿದ್ದು ಪಾಪು ತೆಗೀಬೇಕಾದ ಏನಂದರೆ ನಾನು ಇದು ರೆಕಾರ್ಡ್ ಮಾಡ್ಕೊಳ್ತಾಯಿದ್ದೆ ಅವ್ರಿಗೆ ಗೊತ್ತಾಗಲಿಲ್ಲ ಇನ್ನೊಂದು ದನಕ್ಕೆ ಇದು ಮಾಡಬೇಕಾದ್ರೆ ಮುಡಿ ತೆಗಿಬೇಕಾದ್ರೆ ಅಮ್ಮ ರೆಕಾರ್ಡ್ ಮಾಡ್ಕೊತಾಯಿದ್ರು ಆವಾಗ ಬಿಡ ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡಿಸಿದ್ರು ಹಾಗಾಗಿ ವಿಡಿಯೋ ಇಲ್ಲ ಇವಾಗ ನೋಡಿ ಪೂಜೆ ಶುರು ಮಾಡ್ತಾಯಿದ್ದೀನಿ ಎಲ್ಲ ಕಡೆ ದೀಪಗಳನ್ನ ಅಂಟಿಸ್ಬಿಟ್ಟು ಹಾಲಿಟ್ಟಿದ್ದೀನಿ ಅಷ್ಟೇ ನೋಡಿ ಅಲ್ಲಿ ಗ್ಲಾಸಲ್ಲಿ ಅಷ್ಟೇ ನೈವೇದ್ಯ ಮಾಡೋಕ್ಕಾಗಿದ್ದು ಆಮೇಲೆ ಪೂಜೆನ ಶುರು ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಮಾಡಿ ಆಮೇಲೆ ಕೂತ್ಕೊಂಡು ಒಂದಷ್ಟೊತ್ತು ಒಂದೆರಡು ಮೂರು ದೇವ್ರದ್ದು ಭಕ್ತಿ ಗೀತೆಗಳು ಸೋ ಸ್ತೋತ್ರ ಅದನ್ನು ಕೂಡ ನಾನು ಹೇಳಿದೆ ದೇವ್ರ ಹತ್ರ ಕೂತ್ಕೊಂಡು ಲಾಸ್ಟ್ ಇಯರು ನಾನು ವರ್ಮಾಲಕ್ಷ್ಮಿ ಹಬ್ಬನ ಮಾಡೋದಕ್ಕಾಗಿರಲಿಲ್ಲ ಅಂದರೆ ಲಕ್ಷ್ಮಿನ ಕೂರಿಸಿರಲಿಲ್ಲ ನಾನು ಬರೀ ಸೀರೆ ಬಳೆ ಹೂವು ಹಣ್ಣು ಅದನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡು ಬೇಡ್ಕೊಂಡಿದ್ದೆ ಅಮ್ಮ ಈ ಸಲ ಮಾಡೋಕ್ಕಾಗಲ್ಲ ಅಂದರೆ ತುಂಬ ಬಸ್ರಿ ನಾನು ಅಂದರೆ ನೈನ್ ಮಂತ್ಸು ಅಂದರೆ ಮೂವತ್ತೆಂಟು ವಾರ ಆ ಟೈಮಲ್ಲಿ ಮಾಡೋದಿಕ್ಕಾಗಲ್ಲ ಅಂತ ಗೊತ್ತಿತ್ತು ನನಗೆ ಸ್ವಲ್ಪ ನನಗೆ ಪೇನ್ ಅಂತ ಅನ್ನಿಸ್ತಾಯಿತ್ತು ಹಂಗಾಗಿ ನಾನೇನು ಮಾಡಿದೆ ರಿಸ್ಕೇ ತೊಗೊಳಲಿಲ್ಲ ಬೇಡ ಮಾಡೋದು ಈ ವರ್ಷ ಹೇಳ್ಬಿಟ್ಟು ಬರೀ ಹಾಗೆ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡು ಬೇಡ್ಕೊಂಡಿದ್ದೆ ದೇವ್ರ ಹತ್ರ ಈ ವರ್ಷ ನೋಡಿ ಪಾಪೂನ್ ಇಟ್ಕೊಂಡು ನಾನು ಪೂಜೆ ಮಾಡ್ತಾಯಿದ್ದೀನಿ ಅಂದರೆ ಹಬ್ಬ ಮಾಡ್ತಾಯಿದ್ದೀನಿ ತುಂಬ ಖುಷಿಯಾಯಿತು ನನಗೆ ಈ ಸಲ ಹಬ್ಬ ಮಾಡಿದ್ದು ಲಾಸ್ಟ್ ಇಯರ್ ಮಾಡೋದಿಕ್ಕಾಗಿರ್ಲಲ್ವಲ್ಲ ಹಾಗಾಗಿ ತುಂಬ ಸಮಾಧಾನ ಅನ್ನಿಸ್ತು ನೆಮ್ಮದಿ ಅನ್ನಿಸ್ತು ಮತ್ತು ನೀವು ಅಬ್ಸರ್ವ್ ಮಾಡಿರ್ಬೋದು ನಾನು ಲಕ್ಷ್ಮಿಗೆ ಮುಖವಾಡ ಹಾಕಿಲ್ಲ ಅಂದರೆ ಇನ್ನೂ ತೊಗೊಂಡೇ ಇಲ್ಲ ಒಂದು ನನ್ನ ಮನಸ್ಸಿನ ನಂಬಿಕೆ ಮುಖವಾಡ ತೊಗೊಳಕ್ಕೆ ನನಗೆ ಅನ್ನಿಸ್ತಿಲ್ಲ ಒಂದೊಂದ್ಸಲಿ ಏನಾಗುತ್ತೆ ಅಂತಂದರೆ ನನಗೆ ಏನಾದರೂ ಡೌಟ್ ಇದ್ದರೆ ಏನಾದರೂ ನನಗೆ ಕ್ವಶನ್ ಮಾರ್ಕ್ ಇರೋ ಇದ್ದರೆ ನನ್ನ ಲೈಫಲ್ಲಿ ದೇವ್ರಿಗೆ ನಾನು ಬೇಡ್ಕೊಂಡಾಗ ನಂಗೆ ಬೇರೆಯವ್ರ ಮುಖಾಂತರ ನನಗೆ ಆನ್ಸರ್ ಸಿಗುತ್ತೆ ಎಷ್ಟೋ ಒಂದ್ಸಲಿ ಹಂಗಾಗಿದೆ ತುಂಬ ಕನ್ಫ್ಯೂಷನ್ ತುಂಬ ನೋವಲ್ಲಿರೋವಾಗ ಯಾರಾದರೂ ಒಂದು ಮಾತು ಹೇಳ್ತಾರಲ್ಲ ಅದು ನನಗೆ ಗೊತ್ತಾಗುತ್ತೆ ಇದು ನನಗೆ ನನಗೆ ಅದನ್ನು ಒಳ್ಳೆ ಅದನ್ನು ಅಳವಡಿಸ್ಕೊಂಡ್ರೆ ಒಳ್ಳೆಯದಾಗತ್ತೆ ಹೇಳ್ಬಿಟ್ಟು ನಮ್ಮ ಗೊತ್ತಿರೋರೊಬ್ಬರು ಅಂಕಲ್ಲು ಅವರು ಅವ್ರ ಮನೇಲಿ ತೊಗೊಂಡಿರಲಿಲ್ಲ ಮುಖವಾಡನ ಅದು ನನಗೆ ತೀರಾ ಮನಸ್ಸಿಗೆ ಅದು ನನಗೆ ಅನಿಸ್ಬಿಟ್ಟಿದೆ ನನಗೆ ಮುಖವಾಡ ಹಾಕಬಾರ್ದು ಅಂತ ಹೇಳಿಬಿಟ್ಟು ನೋಡೋಣ ಮುಂದೆ ಚೇಂಜ್ ಆಗ್ಬೋದು ಮುಂದೆ ತೊಗೋಬೋದು ಇವಾಗ ಸದ್ಯಕ್ಕಂತೂ ತೊಗೊಳ್ಳೋ ಮನಸ್ಸಿಲ್ಲ ನನಗೆ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು ಹಾಗಾಗಿ ಶೇರ್ ಮಾಡ್ಕೊತ ಇದ್ದೀನಿ ಇದು ನೋಡಿ ಇವಾಗ ಪೂಜೆ ಮಾಡ್ತಾಯಿದ್ದಾರೆ ಯಜಮಾನರು ಪೂಜೆ ಎಲ್ಲ ಮಾಡಾದ್ಮೇಲೆ ಪಾಪುನ ಮುದ್ದಾಡಿಬಿಟ್ಟು ಬರ್ತೀನಿ ಅಂತ ಹೇಳಿಬಿಟ್ಟು ಹೊರಟರು ಊರಿಗೆ ಊರಲ್ಲಿ ಕೂಡ ಪೂಜೆ ಎಲ್ಲ ಇತ್ತು ಹಾಗಾಗಿ ಅವರು ಬೇಗ ಹೊರಟರು ಆಮೇಲೆ ಒಬ್ಬೊಬ್ಬರೇ ಇದ್ದು ಸ್ನಾನ ಮಾಡಿಕೊಂಡು ರೆಡಿಯಾಗಿ ದೇವ್ರಿಗೆ ಪೂಜೆಯನ್ನು ಮಾಡ್ತಾಯಿದ್ದಾರೆ ನೋಡಿ ನನ್ನ ತಂಗಿ ಅವಳು ಇವಾಗ ಪೂಜೆ ಮಾಡ್ತಾಯಿದ್ದಾಳೆ ಆಮೇಲೆ ಅಮ್ಮ ಆಮೇಲೆ ಅಜ್ಜಿ ಒಬ್ಬೊಬ್ಬರೊಬ್ಬೊಬ್ಬರೇ ರೆಡಿಯಾಗ್ಬಿಟ್ಟು ಬಂದು 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 ಪೂಜೆ ಮಾಡಿದ್ರು ನಾನು ಆವಾಗಲೇ ಹೇಳ್ದಂಗೆ ರವೆ ಉಂಡೆ ಬೆಳಿಗ್ಗೆ ಮಾಡೋದಕ್ಕಾಗಿರಲಿಲ್ಲ ಸರಿ ಆಯ್ತು ಇವಾಗ ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಕೂತಿದ್ನಲ್ಲ ಸರಿ ಮಾಡಿಡೋಣ ಹೇಳಿಬಿಟ್ಟು ಶುರು ಮಾಡ್ತಾಯಿದ್ದೀನಿ ರವೆ ಉಂಡೆ ಮಾಡೋದಕ್ಕೆ ರವೆ ಉಂಡೆ ಮಾಡೋದು ತುಂಬ ಈಸಿ ಅಷ್ಟೊಂದು ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ರೆಸಿಪಿಯೆಲ್ಲ ಏನು ಶೇರ್ ಮಾಡೋದಕ್ಕೆ ಹೋಗಲ್ಲ ಹಾಗೆ ತೋರಿಸ್ತಾ ಇದ್ದೀನಿ ತಟ್ಟೆಗೆ ದೇವ್ರ ಮುಂದೆ ಇಡೋದಕ್ಕೆ ಅಂತ ಹೇಳಿಬಿಟ್ಟು ದಪ್ಪ ದಪ್ಪದು ಒಂದು ಐದು ಕಟ್ಟಿದ್ದೀನಿ ಇನ್ನೊಂದು ನಾಲ್ಕು ಸಣ್ಣ ಸಣ್ಣದು ಅಂದರೆ ಒಂಬತ್ತು ಉಂಡೆ ಆಗಲಿ ಅಂತ ನಾನು ನಾನೇನು ಮಾಡಿದೆ ಸಣ್ಣ ಸಣ್ಣದು ನಾಲ್ಕು ಉಂಡೆನ ಕಟ್ಟಿಟ್ಟಿದ್ದೀನಿ ಆಮೇಲೆ ಇದು ಕೊಬ್ಬರಿ ಇದ್ದೀನಿ ಸ್ವಲ್ಪ ಕೊಬ್ಬರಿ ಮಿಠಾಯಿ ಮಾಡಿಡೋಣ ಅಂತ ಹೇಳಿಬಿಟ್ಟು ದೇವ್ರಿಗೆ ಕೊಬ್ಬರಿ ಮಿಠಾಯಿ ರವೆ ಉಂಡೆ ಇಷ್ಟ ಆಗುತ್ತೆ ಅಂತ ಹೇಳ್ತಾರಲ್ಲ ಹಾಗಾಗಿ ಮಾಡಿಡೋಣ ಕೊಬ್ಬರಿ ಮಿಠಾಯಿ ಒಂದು ಸ್ವಲ್ಪ ಅಂತ ಹೇಳಿಬಿಟ್ಟು ಕೊಬ್ಬರಿಗಳು ಹೆಂಗೂ ಇದ್ವು ಅದನ್ನ ಯೂಸ್ ಮಾಡಿಕೊಂಡು ಕೊಬ್ಬರಿ ಮಿಠಾಯಿ ಮಾಡಿ ದೇವ್ರ ಹತ್ರ ಇಟ್ಟೆ ಸೌಭಾಗ್ಯಾತ ಲಕ್ಷ್ಮೀ नम्मी सौभाग्या लक्ष्मी बारह यजय वेलमे जय विस्तुता ज जय का लाभुता सजन साधु पुरंदर विठल बारम्मा बारह्मा नम्म भाग्यादलक्ष्मी बारम्मा ಹಾಗೆಯೇ ದೇವ್ರಿಗೆ ಸಜ್ಜಿಗೆ ಕೂಡ ಇಷ್ಟ ಅಂತ ಹೇಳ್ತಾ ಇದ್ರು ಅಮ್ಮ ಹಾಂ ಸರಿ ಆಯಿತು ಅಂತ ಹೇಳ್ಬಿಟ್ಟು ಸಜ್ಜಿಗೆನೂ ಕೂಡ ಮಾಡಿ ದೇವ್ರ ಹತ್ರ ಇಟ್ಟೆ ತುಂಬ ಚೆನ್ನಾಗಾಗಿತ್ತು ಸಜ್ಜಿಗೆ ಆಮೇಲೆ ದೇವ್ರ ಹತ್ರ ಪೂಜೆ ಎಲ್ಲ ಆದಮೇಲೆ ಪ್ರಸಾದ ಎಲ್ಲರೂ ತಿಂದ್ವಲ್ಲ ತುಂಬ ಚೆನ್ನಾಗಾಗಿತ್ತು ದೇವ್ರ ಹತ್ರ ಇಟ್ಟರೆ ಹಂಗೆ ಅದೊಂದು ಒಂದು ಟೇಸ್ಟಿನೇ ಫ್ಲೇವರ್ನೇ ಚೇಂಜ್ ಆಗಿಡುತ್ತೆ ಆಗಿಬಿಡುತ್ತೆ ಪ್ರಸಾದ ಅಂತ ಅಂದರೆ ಇದು ನೋಡಿ ದೇವ್ರ ಹತ್ರ ಸಜ್ಜಿಗೆ ಕೂಡ ಇಟ್ಬಿಟ್ಟು ನಾನು ಪೂಜೆ ಮಾಡಿದ್ದೀನಿ ಏನೇನು ಮಾಡ್ತಾಯಿದ್ದೀನಿ ಅಂದರೆ ಏನೇನು ಅಡುಗೆಗಳು ರವೆ ಉಂಡೆ ಇರ್ಬೋದು ಕೊಬ್ಬರಿ ಮಿಠ ಇರ್ಬೋದು ಅದನ್ನೆಲ್ಲ ಮಾಡ್ದಂಗೆ ಮಾಡಿದಂಗೆ ದೇವ್ರ ಹತ್ರ ಫಸ್ಟ್ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೆ ಇದು ನೋಡಿ ಬೆಳಿಗ್ಗೆ ನಾನು ನೈವೇದ್ಯಕ್ಕೆ ಹಾಲು ಕಾಯಿಸಿಟ್ಟಿದ್ದೆನಲ್ಲ ಅದನ್ನು ಎಲ್ಲರಿಗು ಒಂದೊಂಚೂರು ಒಂದೊಂಚೂರು ಕೊಡ್ತಾಯಿದ್ದೀನಿ ಪಾಪು ಫುಲ್ ಲೋಟನೇ ಇಟ್ಕೊಂಡು ಕೊಡ್ಕೊತ ಇದ್ದಾನೆ ಹಾಲು ನಾನು ಅವನಿಗಿಂತ ಶುರು ಮಾಡಿಲ್ಲ ಇದು ದೇವ್ರ ಪ್ರಸಾದ ಅಲ್ವಾ ಅಂತ ಹೇಳಿಬಿಟ್ಟು ಅಮ್ಮ ಒಂದು ಸ್ವಲ್ಪ ಕೂಡಿಸಿದ್ರು ಅವನಿಗೆ ದೇವರ ಪ್ರಸಾದದ ಜೊತೆ ನಮ್ಮ ಮುದ್ದಾದ ಶ್ರೀನಿವಾಸನ್ ಪ್ರಸಾದ ಅಂದರೆ ನನ್ನ ಮಗ ನನ್ನ ಮಗಂದು ಎಂಜಲು ಕೂಡ ಹಾಲು ಜೊತೆಗೆ ಸೇರಿಕೊಂಡು ನಾವೆಲ್ಲ ಕುಡಿಯಂಗೆ ಆಯಿತು ನೋಡಿ ಮಕ್ಕಳು ದೇವ್ರ ಸಮಾನ ಅಲ್ವಾ ಎಲ್ಲರೂ ಕೂಡ ಹಾಗೆ ಅದನ್ನು ಪ್ರಸಾದನ ಕುಡಿದ್ವಿ ಇದು ನೋಡಿ ಕೂತ್ಕೊಂಡು ಇವಾಗ ಆಟ ಆಡ್ತಾ ಇದ್ದಾನೆ ಏನಾಯಿತು ಗೊತ್ತಾ ಪಾಪುನ ಅಲ್ಲಿ ನಿಲ್ಲಿಸ್ಬಿಟ್ಟು ದೇವ್ರ ಹತ್ರ ಹಾಂ ಫೋಟೋ ತಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಅಮ್ಮ ನಿಲ್ಲಿಸಿದ್ರೆ ಅದು ಹಿಂಗೂ ವಾಲಾಡ್ಬಿಟ್ಟು ಬಿದ್ದೋದನ್ನು ಗೊತ್ತಿಲ್ಲ ಫುಲ್ ಅಕ್ಷತೆನೆಲ್ಲ ಫುಲ್ ಚೆಲ್ಬಿಟ್ಟಿದೆ ಅಂತ ತೋರಿಸ್ತೀನಿ ನಿಮ್ಗೆ ಹಾಗೆ ಮುಂದೆ ಇದು ನೋಡಿ ಅಮ್ಮ ಒಬ್ಬಿಟ್ಟು ಮಾಡಬೇಕು ಮಾಡಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ರೆ ಸರಿ ಆಯಿತು ಬೇಳೆ ಒಬ್ಬಿಟ್ಟು ಮಾಡು ಅಂತ ಹೇಳಿದ್ರು ಅಮ್ಮ ನನಗೆ ಬೇಳೆ ಒಬ್ಬಿಟ್ಟು ಮಾಡೋಕ್ಕೆ ಅಷ್ಟು ಚೆನ್ನಾಗಿ ಬರೋಲ್ಲ ಕಾಯಿ ಒಬ್ಬಿಟ್ಟಾದರೆ ಚೆನ್ನಾಗಿ ಬರುತ್ತೆ ಮಾಡೋದಕ್ಕೆ ಹಂಗಾಗಿ ನಾನು ಏನು ಮಾಡಿದೆ ಕಾಯೋಬಿಟ್ಟೆ ಮಾಡಿದೆ ಅಮ್ಮ ದೇವರಿಗೆ ಬೇಳೆ ಹೋಗ್ಬಿಟ್ಟು ಇಷ್ಟ ಅಂತ ಹೇಳ್ತಾಯಿದ್ರು ಅದಕ್ಕೆ ನಾನು ಹೇಳ್ತಾಯಿದ್ದೆ ದೇವ್ರಿಗೆ ಇಷ್ಟ ಇರೋದು ರವಿ ಉಂಡೆ ಕೊಬ್ಬರಿ ಮಿಠಾಯಿ ಎಲ್ಲ ಮಾಡಿಟ್ಟಿದ್ದೀನಲ್ಲ ಕಾಯಿ ಹೋಗ್ಬಿಟ್ಟು ನನಗಿಷ್ಟ ಇರೋದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಅಮ್ಮ ಅಡ್ಜಸ್ಟ್ ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ನಾವು ಅಮ್ಮಂಗೆ ಮಾತು ಹೇಳ್ಬಿಟ್ಟು ಬಂದ್ಬಿಟ್ಟು ಕಾಯೋಬಿಟ್ಟೆ ಮಾಡಿದೆ ನಂಗೆ ಮಾಡೋಕ್ಕೆ ಬರೋಲ್ಲ ಬೇಳೆ ಬಿಟ್ಟು ಹಂಗಾಗಿ ಇದೀನ ಮಾಡಿದೆ ಅಷ್ಟೆ ಒಂದು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಟ್ರೈ ಮಾಡಬೇಕು ಬೀಳೋ ಬಿಟ್ಟು ಮಾಡೋದಕ್ಕೆ ಮತ್ತು ನಂಗೆ ಒಂಚೂರು ಭಯ ಯಾವುದಾದ್ರೂ ಹೊಸ್ದಾಗಿ ಟ್ರೈ ಮಾಡೋದು ಹಬ್ಬದ ದಿನ ಅಂತಂದರೆ ಅಡುಗೆಗಳನ್ನ ಸ್ವಲ್ಪ ಭಯ ಆಗುತ್ತೆ ಹೆಂಗೆ ಬರುತ್ತೆ ಏನೋ ಅಂತ ಹೇಳ್ಬಿಟ್ಟು ಇದು ನೋಡಿ ಇಷ್ಟು ಒಬ್ಬಿಟ್ಟು ರೆಡಿಯಾಗಿದೆ ನಾನು ಮಾಡಿದ ಒಂದು ಹದಿನೈದು ಒಬ್ಬಿಟ್ಟು ಅಷ್ಟೇ ಬೇಗ ಖಾಲಿ ಆಗೋಯಿತು ಸಂಜೆ ಪೂಜೆನೂ ಕೂಡ ಆಯಿತು ಪಾಪು ನೋಡಿ ಲವನೇ ಓಡಾಡ್ತಾ ಇದ್ದಾರೆ ಸಂಜೆ ಪೂಜೆನೂ ಕೂಡ ಆಯಿತು ದೀಪ ಎಲ್ಲ ಅಂಟಿಸಿ ದೇವರಿಗೆ ಸಜ್ಜಿಗೆ ಮಾಡಿಟ್ಟಿದ್ದೆ ಹಂಗೆ ಇವಾಗ ಒಬ್ಬಟ್ಟು ಕೂಡ ರೆಡಿ ಆಯಿತು ಅದನ್ನು ಕೂಡ ಇಟ್ಬಿಟ್ಟು ನಮಸ್ಕಾರ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ ಏನೇನು ಮಾಡಿ ಇಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ನೋಡಿ ಏನೇನು ಇಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಇದು ಒಂದು ಮಡ್ಲಕ್ಕಿ ಇಟ್ಟಿದ್ವುದು ಬೆಲ್ಲ ಹಚ್ಚಿ ಇರಲಿಲ್ಲ ನನ್ನ ಹತ್ರ ಈ ಥರದಿದ್ದು ಇದನ್ನೇ ಇಟ್ಬಿಟ್ಟೆ ಆಮೇಲೆ ಇಲ್ಲಿ ಹಣ್ಣು ಆಮೇಲೆ ಇಲ್ಲೂ ಕೂಡ ಹಣ್ಣಿದೆ ಅದು ಒಂದು ಸ್ವಲ್ಪ ಅಲ್ಲಿ ವರ್ಕೊಂಡು ಅಂಟಿಸಿದೆ ಅದು ಬಿದ್ದೋಗಿದೆ ಎರಡು ಯಾವಾಗಲೂ ಹಂಗೆ ಆಗುತ್ತೆ ಅದು ಬಿದೋಗಿದೆ ತಿರ್ಗ ಅಂಟಿಸೋಕೆ ಹೋಗಲಿಲ್ಲ ನಾನು ಸುಮ್ಮನೆ ಒಳಗಡೆ ಕಾಲಿಡ್ಬೇಕಲ್ಲ ಅಂತ ಇದು ನೋಡಿ ಇಲ್ಲಿ ರವೆ ಉಂಡೆ ಫ್ರೆಶ್ಶಾಗಿ ಬೆಳಗ್ಗೆ ಮಾಡಿಟ್ಟೆ ಆಮೇಲೆ ಬಳೆ ಆಮೇಲೆ ದುಡ್ಡು ಆಮೇಲೆ ಇಲ್ಲಿ ಕೊಬ್ಬರಿ ಮಿಠಾಯಿ ಇದು ಕೂಡ ನಾನೇ ಶೇಪ್ ಮಾಡಿಟ್ಟೆ ಅದು ನೀಟಾಗಿ ಕಟ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಕೈಯಲ್ಲೇ ಶೇಪ್ ಮಾಡಿ 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 ಸ್ಕ್ವೇರ್ ಸ್ಕ್ವೇರ್ ಮಾಡಿಟ್ಟಿದ್ದೀನಿ ಒಂದು ಇದು ಡ್ರೈ ಫ್ರೂಟ್ಸು ಆಮೇಲೆ ಇಲ್ಲಿ ಮಾಡಿ ಇಟ್ಟಿದ್ದೀನಿ ಇದು ಹಣ್ಣು ಇದು ನೋಡಿ ಡ್ರೈ ಫ್ರೂಟ್ಸ್ ಒಳಗಡೆ ಎಲ್ಲ ಅಕ್ಷತೆ ಚೆಲ್ಬಿಟ್ಟಿದ್ದಾನೆ ಪಾಪು ಈ ಬಟ್ಲು ಈ ಕಡೆ ಒಬ್ಬಿಟ್ಟಿದೆಯಲ್ಲ ಇಟ್ಟಿದ್ದೆ ಬಂದು ಕೈ ಹಾಕ್ಬಿಟ್ಟು ಇದು ಮಾಡಿಬಿಟ್ಟ ಅದಕ್ಕೆಲ್ಲ ಕಡೆ ಚೆಲ್ಲೋಗಿದೆ ಬೇರೆ ಏನು ಅಲ್ಲಾಡ್ಲಿಲ್ಲ ಸದ್ಯ ಆಮೇಲೆ ಇಲ್ಲಿ ಅಕ್ಷತೆ ಇಷ್ಟೇ ಇಲ್ಲೆಲ್ಲ ಬ್ಲೌಸ್ ಪೀಸೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಮತ್ತು ಹೂವು ಎಲ್ಲಡಕೆ ಅರ್ಶಿಣ ಕುಂಕುಮ ಬಳೆ ಅದನ್ನೆಲ್ಲ ಇಟ್ಬಿಟ್ಟು ಕೊಡೋದಕ್ಕೆ ಹಾಗೆ ಮಕ್ಕಳು ಯಾರು ಬಂದರೆ ಅವ್ರಿಗೆ ಬಾಳೆಹಣ್ಣು ಕೊಡೋಣ ಅಂತ ಹೇಳ್ಬಿಟ್ಟು ಬಾಳೆಹಣ್ಣು ಇದು ಬಾಳೆಹಣ್ಣು ಇನ್ನೊಂದು ಚಿಪ್ಪಿದೆ ನಾಳೆ ಪೂಜೆ ಮಾಡ್ಸಿದ್ರೆ ಚಿಪ್ ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಇದ್ದೀನಿ ನೋಡಿ ಹಾಗೆಯೇ ಸಂಜೆ ಆದಮೇಲೆ ಎಲ್ಲರೂ ಕೂಡ ಕುಂಕುಮಕ್ಕೆ ಫೋನ್ ಮಾಡಿ ಹೇಳಿದ್ದೆ ಎಲ್ಲರೂ ಕೂಡ ಇದು ನೋಡಿ ರೂಪಕ್ಕ ಬಂದ್ಬಿಟ್ಟು ಪಾಪನ ಎತ್ಕೊಂತ ಇದ್ದಾರೆ ಇವನು ಹೋಗಲ್ಲ ಅವ್ರಿಗೆ ಎತ್ಕೊಳ್ಳೋಕೆ ಆಸೆ ಎಲ್ಲರಿಗೂ ಅವ್ನಿಗೆ ಎಲ್ಲ ಮಗುನ ಎತ್ಕೊಳ್ಳೋಕೆ ಆಸೆ ಅಂತ ಇವನು ಓಡಿ ಓಡಿ ಬಂದ್ಬಿಡ್ತಾನೆ ಇದು ಅಣ್ಣ ಕೂಡ ಬಂದಿದ್ದರು ಅಣ್ಣ ಅವರು ಕ್ಯಾಮ್ರಾ ಶೈ ಅದಕ್ಕೆ ಅವ್ರನ್ನ ರೆಕಾರ್ಡ್ ಮಾಡ್ಕೊಂಡಿಲ್ಲ ರಾಖಿ ಕಟ್ಟೋಣ ಅಂತ ಹೇಳ್ಬಿಟ್ಟು ನಾನು ಮೀಗ ಇಬ್ಬರು ಕೂಡ ರಾಖಿ ತೊಗೊಂಡ್ಬಂದು ಕಟ್ಟಿದ್ವಿ ಅಣ್ಣಂಗೆ ಆವತ್ತಿನ ದಿನ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದು ಇಷ್ಟೇ ಇದು ನೆಕ್ಸ್ಟ್ ಡೇ ಶನಿವಾರ ಶ್ರಾವಣ ಸನ್ ಶನಿವಾರ ಬೆಳಗ್ಗೆಯೇ ದೇವ್ರನ್ನ ಪೂಜೋಣ ಅಂತ ಹೇಳ್ಬಿಟ್ಟು ಅಡುಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಏನೇನು ರೆಡಿ ಮಾಡಿ ಇಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮುದ್ದೆ ಮಾಡಿಟ್ಟಿದ್ದೀನಿ ಹಾಗೆ ಹೆಸ್ರು ಬೇಳೆದು ಪಾಯಸ ಮಾಡಿಟ್ಟಿದ್ದೀನಿ ಇದೇ ಸೇಮ್ ಐಟಮೇ ನಾನು ಪ್ರತಿ ವರ್ಷ ಮಾಡೋದು ಇದು ನೋಡಿ ಪಾಯಸ ಅಂದರೆ ಬೆಳಗ್ಗೆ ಬೇಗ ಎದ್ದು ರೆಡಿ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸಿಂಪಲ್ಲಾಗಿ ಅಡುಗೆಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಮೊಸರನ್ನ ಕೂಡ ಮಾಡಿಟ್ಟಿದ್ದೀನಿ ಮೊಸರನ್ನೂ ಕೂಡ ದೇವರಿಗೆ ಇಷ್ಟ ಅಂತ ಹೇಳ್ತಾರೆ ಹಾಗೆ ಒಂಚೂರು ಹೆಸರು ಬೇಳೆ ಕೂಡ ಮಾಡಿದ್ದೀನಿ ಆಮೇಲೆ ನಾರ್ಮಲಾಗಿ ಸಾಂಬಾರು ಒಂದು ಸ್ವಲ್ಪ ರೈಸು ಅದನ್ನೆಲ್ಲ ಕೂಡ ಮಾಡಿ ಇಟ್ಟಿದ್ದೀನಿ ಒಂದು ಎಷ್ಟು ಎಂಟೂವರೆ ಅಷ್ಟರಲ್ಲೆಲ್ಲ ನಾನು ಅಡುಗೆನ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ ಎಂಟು ಗಂಟೆಗೆ ಬರ್ತಾರೆ ಅಂತ ಹೇಳಿದರು ಯಜಮಾನ್ರು ಸ್ವಲ್ಪ ಲೇಟ್ ಆಯಿತು ಎಂಟೂವರೆ ಒಂಬತ್ತು ಗಂಟೆ ಅಷ್ಟರಲ್ಲಿ ಪೂಜೆ ಆಯಿತು ನೋಡಿ ಅಪ್ಪ ಕೂತ್ಕೊಂಡಿದ್ರು ಪಾಪುನ ಬೇಗನೆ ಎದ್ಬಿಟ್ಟು ಅವನಿಗೆ ಸ್ನಾನ ಮಾಡಿಸ್ಬಿಟ್ಟಿದ್ವಲ್ಲ ಹೊಟ್ಟೆ ಹಸುವಾಗುತ್ತೆ ಅಂತ ಹೇಳಿಬಿಟ್ಟು ಪಾಪುಗೆ ಸರಿ ಮಾಡಿ ತಿನ್ನಿಸ್ಬಿಟ್ವಿ ನನ್ನ ತಂಗಿ ತಿನ್ಸಿದ್ಲು ನನಗೆ ಅಡುಗೆ ಎಲ್ಲ ಮಾಡಿ ಒಂದು ಸ್ವಲ್ಪ ಇದಾಗಿತ್ತಲ್ಲ ನನ್ನ ತಂಗಿಗೆ ಮಾಡಿಕೊಟ್ಬಿಟ ಸರಿನಾ ಅವಳೆ ತಿನ್ನಿಸಿದ್ಲು ಪಾಪುಗೆ ಆಮೇಲೆ ಬಂದರು ಇವರು ದಾಸಪ್ಪ ಆಮೇಲೆ ಎಲ್ಲರಿಗೂ ಕೂಡ ನಾಮ ಇಟ್ಟು ಪೂಜೆನ ಶುರು ಮಾಡ್ತಾರೆ ಪ್ರತಿ ನಾವು ನಾವೇನು ಮಾಡ್ತೀವಿ ಅಂತಂದರೆ ಶುಕ್ರವಾರ ವರಮಲಕ್ಷ್ಮಿನ ಕೂಡಿಸಿ ಪೂಜೆ ಮಾಡಿದ್ಮೇಲೆ ಶನಿವಾರ ದಾಸಪ್ಪನ ಕರೆಸಿ ಪೂಜೆ ಮಾಡಿಸ್ಬಿಡ್ತೀವಿ ನಾವು ನಾನ್ ವೆಜ್ ಮಾಡಲ್ಲ ವೆಜ್ಜೆ ಮಾಡಿಬಿಟ್ಟು ಪೂಜೆ ಮಾಡಿಸೋದು ಅಂದರೆ ನಮ್ಮ ರಿಲೇಷನ್ ಎಲ್ಲರೂ ಕೂಡ ನಾನ್ ವೆಜ್ ಮಾಡ್ತಾರೆ ನಮ್ಮ ಮನೇಲಿ ನಾನೇನು ಮಾಡ್ತೀನಿ ಅಂದರೆ ನಾನ್ ವೆಜ್ ಮಾಡಲ್ಲ ವೆಜ್ಜೆ ಮಾಡಿ ಪೂಜೆ ಮಾಡ್ತೀವಿ ಶನಿವಾರ ನಮ್ಮ ಮನೇಲಿ ನಾವು ಯಾರೂ ತಿನ್ನಲಲ್ಲ ಹಾಗಾಗಿ ನಾನು ವೆಜ್ಜೆ ಜಾಸ್ತಿ ಮಾಡೋದು ಪೂಜೆ ಲಾಸ್ಟ್ ಇಯರು ಪೂಜೆ ಮಾಡ್ಸೋಣ ಬೆಳಗ್ಗೆಗೆ ಅಂತ ಹೇಳ್ಬಿಟ್ಟು ಅಂದರೆ ವರಮಲಕ್ಷ್ಮಿ ಹಬ್ಬ ಮಾಡಿರ್ಲಿಲ್ಲ ದಾಸಪ್ಪನ ಪೂಜೆ ಮಾಡ್ಕೋಬೋದು ಅಂದರೆ ಜಾಸ್ತಿ ಏನು ಕೆಲಸ ಇರೋಲ್ಲ ಹೇಳಿಬಿಟ್ಟು ದಸಪ್ಪನಿಗೆ ಹೇಳ್ಬಿಟ್ಟು ಬೆಳಗ್ಗೆ ಪೂಜೆ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಡಿಸೈಡ್ ಆಗಿತ್ತು ರಾತ್ರಿಯೇ ಯಜ್ಮಾನ್ ತರಕಾರಿ ಎಲ್ಲ ತಂದು ತಂದು ಕೊಟ್ಟಿದ್ರು ಹಾಗೇನೆ ಇದು ಹೂವು ಎಲ್ಲ ಕೂಡ ನಾನು ಕೂತ್ಕೊಂಡು ರಾತ್ರಿ ಎಲ್ಲ ಕಟ್ಟಿದ್ದೆ ದೇವ್ರಿಗೆ ಮುಡ್ಸೋಣ ಹೇಳ್ಬಿಟ್ಟು ಆದರೆ ಅದು ಪೂಜೆ ಮಾಡ್ಸೋಕ್ಕೆ ಆಗಲಿಲ್ಲ ದಾಸಪ್ಪನ ಕರೆಸ್ಬಿಟ್ಟು ನಮ್ಮ ಮಗ ಉಟ್ಬಿಟ್ಟಿದ್ರು ಆ ಟೈಮ್ ಅಷ್ಟೊತ್ತಲ್ಲಿ ಅಂದರೆ ಹನ್ನೆರಡು ಗಂಟೆ ಅಷ್ಟರಲ್ಲಿ ನಂದು ಡೆಲಿವರಿ ಆಗೋಗಿತ್ತು ಅಂದರೆ ರಾತ್ರಿ ಮೂರು ಗಂಟೆಯಲ್ಲೇ ನನಗೆ ಪೇಯ್ನ್ ಬಂತು ಹಾಗಾಗಿ ಅರ್ಜೆಂಟಾಗಿ ಹಾಸ್ಪಿಟ್ಲಿಗೆ ಹೋದ್ವಿ ಬೆಳಗ್ಗೆ ಡೆಲಿವರಿ ಆಯಿತು ನಮ್ಮ ಮನೇಲಿ ಪೂಜೆ ಮಾಡಿಸೋದಕ್ಕಾಗಲಿಲ್ಲ ಲಾಸ್ಟ್ ಇಯರು ಎರಡು ಅಂದರೆ ಹಬ್ಬನೂ ಸರಿಯಾಗಿ ಮಾಡೋದಕ್ಕಾಗಿಲ್ಲ ಪೂಜೆನೂ ನಮ್ಮ ಮನೆಗೆ ನಮ್ಮ ಪುಟ್ಟ ಶ್ರೀನಿವಾಸ ಎಂಟ್ರಿ ಆಕ್ ಎಂಟ್ರಿ ಕೊಟ್ಟಿದ್ದರು ಲಾಸ್ಟ್ ಇಯರು ಮತ್ತು ಇನ್ನೊಂದೇನಪ್ಪ ಅಂತ ಅನಿಸುತ್ತೆ ನನಗೆ ಅಂತಂದರೆ ಪಾಪು ಇರೋದು ಶುಕ್ರವಾರ ಹುಟ್ಟಿದರೆ ಹೆಣ್ಣು ಮಗು ಆಗಿರೋದು ಅಂತ ಅನ್ನಿಸುತ್ತೆ ನನಗೆ ಒಂದೊಂದ್ಸಲಿ ಇವನು ಶನಿವಾರ ಹುಟ್ಟಿರೋದು ಅದಕ್ಕೆ ಗಂಡು ಮಗ ಆಗಿರೋದು ಅಂತ ಅನ್ಕೋತೀನಿ ನಾನು ಇದು ನೋಡಿ ಇವಾಗ ಎಡೆಗೆ ಎಲ್ಲ ಕೂಡ ನೀಟಾಗಿ ಬಡಿಸ್ತಾ ಇದ್ದೀನಿ ಇದೇನಾಗುತ್ತೆ ಅಂತಂದರೆ ಪ್ರತಿ ವರ್ಷವೂ ಈ ಹಬ್ಬ ಈ ಪೂಜೆ ಮಾಡಿಸ್ತೀವಿ ಆದರೆ ಕನ್ಫ್ಯೂಷನ್ ಇರುತ್ತೆ ಯಾವ್ಯಾವ ಜಾಗದಲ್ಲಿ ಏನೇನು ನಾವು ಬಡಿಸ್ಬೇಕು ಎಷ್ಟೆಷ್ಟು ಬಡಿಸ್ಬೇಕು ಅನ್ನೋದು ಪ್ರತಿ ವರ್ಷ ಹಿಂಗೆ ನಮ್ಮ ಇದನ್ನ ರೆಕಾರ್ಡ್ ಮಾಡಿ ಇಟ್ಕೊಂಡು ಅವತ್ತು ನೋಡಿದ್ರೂ ಕೂಡ ನಮ್ಗೆ ಕನ್ಫ್ಯೂಸನ್ ಆಗಿ ಆಗಿ ಆಗುತ್ತೆ ನೋಡಿ ಅಮ್ಮ ಸ್ನಾನ ಮಾಡ್ಕೊಂಡು ಬಂದರು ಇವರೊಬ್ಬರು ಲೇಟಾಗಿ ಇವಾಗ ನಾಮ ಇಟ್ಸ್ಕೊತಾ ಇದ್ದಾರೆ ಬೇಡ ಬೇಡ ಅಂತ ಅಂದ್ರೂ ಬಟ್ಟೆ ಏನೇನಿದೆ ಅದನ್ನೆಲ್ಲ ಕೂಡ ವಾಶ್ ಮಾಡ್ತಾಯಿದ್ರು ಹಂಗಾಗಿ ಅವರು ಲೇಟಾಗಿ ಬಂದರು ಇವಾಗ ನೋಡಿ ಎಲ್ಲ ಕೂಡ ರೆಡಿ ಆಯಿತು ಪೂಜೆ ಮಾಡ್ತಾಯಿದ್ದಾರೆ ಪಾಪು ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಪೂಜೆ ಮಾಡೋದನ್ನು ನೋಡ್ತಾ ಇದ್ದಾನೆ ಅಂತ ನನಗೆ ಅನ್ನಿಸ್ತೈತೆ ಎದುರು ಕೊತ್ತೇನೋ ಅಂತ ಕೊತ್ತೇನೋ ಇಲ್ಲ ಅವನು ಪೂಜೆ ಮಾಡೋದು ಫುಲ್ಲು ನೀಟಾಗಿ ನೋಡ್ದ ಕೂತ್ಕೊಂಡು ಗಂಟೆ ಸೌಂಡ್ಗೆ ಏನು ಎದ್ಕೊಳ್ಳಿಲ್ಲ ಮತ್ತು ಬಾನಕಿ ಅಂತಾರಲ್ಲ ಅದು ಊದಿದಾಗಲೂ ಕೂಡ ಅವ್ನು ಒಂಚೂರು ಜೋರು ಎದ್ಕೊಳ್ಳಿಲ್ಲ ಅವರ ಅಪ್ಪನೂ ಕೂಡ ಅದನ್ನು ಈಸ್ಕೊಂಡು ಊದಿದ್ರು ಅವಾಗಾದರೂ ಒಂದು ಸ್ವಲ್ಪ ಜೋರಾಗಿ ಸೌಂಡ್ ಮಾಡಿದ್ರಲ್ಲ ಅವಾಗಾದರೂ ಕೂಡ ಎದ್ಕೊತಾನೇನು ಅಂತ ಅನ್ಕೊತಾ ಇದ್ವಿ ಆದರೆ ಅವ್ನಿಗೆ ಎದ್ರುಕೊಳ್ಳಿಲ್ಲ ಅವನು ಹೊಟ್ಟೆಲ್ಲಿದ್ದಾಗ ಅಂದರೆ ನಮ್ಮ ಮನೇಲಿ ಪೂಜೆಗಳು ಅದನ್ನೆಲ್ಲ ಕೂಡ ಅವ್ನು ಕೇಳಿಸ್ಕೊಂಡಿರ್ತಾವಲ್ಲ ಮಕ್ಕಳು ಹಂಗಾಗಿ ಎದ್ಕೊಳ್ಳಲ್ಲ ಅಂತ ಅಮ್ಮ ಹೇಳ್ತಾಯಿದ್ರು ಎಷ್ಟು ಚೆನ್ನಾಗಿ ಅವನು ಎಲ್ಲ ಕೂಡ ನಿಂತ್ಕೊಂಡು ಅಬ್ಸರ್ವ್ ಮಾಡ್ಕೊಂಡು ನೋಡ್ಕೊಂಡು ನೋಡ್ತಾ ಇದ್ದಂತಂದರೆ ನಮಸ್ಕಾರ ಮಾಡಪ್ಪ ಅಂತ ಹೇಳಿದ ತಕ್ಷಣ ನಮಸ್ಕಾರ ಕೂಡ ಮಾಡ್ತಾಯಿದ್ದವನು ತುಂಬ ಪ್ರೀಶಿಯಸ್ ಮೂಮೆಂಟ್ಸ್ ಇದೆಲ್ಲ ನೆಕ್ಸ್ಟ್ ವರ್ಷ ಇನ್ನೊಂದು ಜಾಸ್ತಿ ದೊಡ್ಡವನಾಗ್ಬಿಟ್ಟಿರ್ತಾನೆ ಎಷ್ಟು ಬೇಗ ಟೈಮ್ ಕಳೆದೋಗುತ್ತೆ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ ನನಗೊಂದೊಂದ್ಸಲಿ ಅಂತ ಅನಿಸುತ್ತೆ ಅಂದರೆ ನಾವು ಮಕ್ ಮಗು ಇಲ್ಲ ಅಂತ ಅಂತೇಳ್ಬಿಟ್ಟು ಎಷ್ಟು ದೇವ್ರುಗಳಿಗೆ ಬೇಡ್ ಬೇಡ್ಕೊತಾ ಇದ್ವೋ ಅದು ಬೇಡ್ಕೊತಾ ಇದ್ದಿದ್ದು ನೆನಪೇ ಇಲ್ಲ ನನಗೆ ಇವಾಗ ಅಷ್ಟು ಖುಷಿ ಸಿಕ್ಕಿದೆ ಎಲ್ಲರ ಲೈಫಲ್ಲೂ ಅದು ಹಾಗೆ ಹಾಗೆ ಆಗಿರುತ್ತೆ ನಾನು ಏಳು ವರ್ಷ ಮಕ್ಕಳಿಗೋಸ್ಕರ ಬೇಡಿರೋದು ನನಗಿವಾಗ ನೆನಪೇ ಇಲ್ಲ ಅಷ್ಟು ಬೇಗ ನಮ್ಮ ಮನಸ್ಥಿತಿನ ಚೇಂಜ್ ಮಾಡಿಬಿಡುತ್ತೆ ದೇವರು ಬಿಟ್ಟರೆ ಸಾಕು ಎಲ್ಲಿ ಏನು ಬೇಕಾದರೂ ಕೂಡ ಅದು ನಮ್ಮ ಆಸೆ ಏನು ಏನಿದ್ರೂ ಕೂಡ ಈಡೇರಿಸೋ ಶಕ್ತಿ ದೇವರಲ್ಲಿದೆ ದೇವ್ರ ಹತ್ರ ಅಷ್ಟೇ ನಾವು ಮಾಡೋಕ್ಕಾಗೋದು ಏನು ಆಗಬೇಕು ಅಂತ ಇರುತ್ತೆ ನಮ್ಮ ಲೈಫಲ್ಲಿ ಅದು ಹಾಗೆ ಆಗ ಆಗುತ್ತೆ ಇವಾಗ ನೋಡಿ ನಾನು ಪಾಪು ಹೆಚ್ ಎಲ್ಲ ಕೂಡ ಸೇರಿಕೊಂಡು ಪೂಜೆ ಮಾಡ್ತಾಯಿದ್ದೀವಿ ಆಮೇಲೆ ಅಪ್ಪ ಅಮ್ಮ ನನ್ನ ತಂಗಿ ಎಲ್ಲರೂ ಕೂಡ ಪೂಜೆ ಮಾಡಿದ್ರು ಪೂಜೆ ಎಲ್ಲ ಆಯಿತು ಯಜಮಾನ್ರು ಅವ್ರನ್ನ ದಾಸಪ್ಪ ಅವ್ರನ್ನ ಡ್ರಾಪ್ ಮಾಡಿ ಬರ್ತೀನಿ ಅಂತ ಹೇಳಿಬಿಟ್ಟು ಹೊರಟರು ಇವಾಗ ನಾವೆಲ್ಲ ಕೂಡ ಊಟ ಮಾಡ್ತಾಯಿದ್ವಿ ತಿಂಡಿ ಟೈಮು ಆದರೆ ಊಟನೇ ಇದ್ದೀವಿ ಎಲ್ಲ ಅನ್ನ ಸಾರು ಮೊಸರನ್ನ ಮುದ್ದೆ ಪಾಯಸ ಏನೇನು ಮಾಡಿದೆ ಅದನ್ನೆಲ್ಲ ಕೂಡ ಇವಾಗ ಬಡಿಸ್ಕೊಂಡು ತಿಂತಾ ಇದ್ದೀವಿ ನಾನು ಬಾಳೆಹಣ್ಣು ತಿನ್ಕೊಂಡು ಕೂತಿದ್ದೀನಿ ಬೆಳಗ್ಗೆ ಬೆಳಿಗ್ಗೆನೇ ಆಮೇಲೆ ಯಜಮಾನ್ರು ಬಂದಮೇಲೆ ಊಟ ನಾನು ಹಾಕ್ಕೊಂಡು ತಿಂತಾ ಇದ್ದೀನಿ ಯಜಮಾನ್ರು ಕೇಳೋಕ್ಕೆ ಬಾ ಅಂತ ನನಗೆ ಬೆಳಗ್ಗೆಯಿಂದ ಕೆಲಸ ಮಾಡಿ ಕೈ ಕಾಲೆಲ್ಲ ತಣ್ಣಗೆ ಅನ್ನಿಸ್ತಾ ಇತ್ತು ಹಾಗಾಗಿ ನಾನು ಕೆಳಗೆ ಕೂರಕ್ಕೆ ಹೋಗಲಿಲ್ಲ ಮೇಲೆ ಕುತ್ಕೊಂಡೇ ಊಟ ಮಾಡಿದೆ ಆಮೇಲೆ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಟೈಮಲ್ಲಿ ನನ್ನ ಊರ್ಗಿತ್ತಿ ಕೂಡ ಅವ್ರ ಮನೇಲಿ ಕೂಡ ಲಕ್ಷ್ಮಿ ಕೂಡಿಸಿದ್ರು ಅವರು ಫಸ್ಟ್ ವಾರ ಮಾಡಿರಲಿಲ್ಲ ಎರಡನೇ ವಾರ ಮಾಡಿದರು ಮನೆಗೆ ಕರೆದಿದ್ರು ಅರ್ಶನ ಕುಂಕುಮಕ್ಕೆ ಹೋಗೋದಕ್ಕಾಗಿರಲಿಲ್ಲ ನನಗೆ ಶುಕ್ರವಾರನೇ ಹಿಂದಿನ ದಿನ ಶನಿವಾರ ಹೋಗೋಣ ಅಂತ ಹೇಳ್ಬಿಟ್ಟು ಯಜಮಾನ್ರು ಹೇಳಿದ್ರು ಯಜಮಾನ್ರು ಕೂಡ ಮನೇಲಿರಲಿಲ್ಲ ಅಲ್ಲ ಸರಿ ಆಯ್ತು ಶನಿವಾರ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ಇಲ್ಲಿ ನೋಡಿ ಪಾಪು ನನಗೆ ಅರ್ಶನಾ ಕುಂಕುಮ ಕೊಡೋದಕ್ಕೆಲ್ಲ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾಳೆ ಹೆಣ್ಮಕ್ಳಿದ್ರೇ ಒಂಥರ ಖುಷಿ ಹಬ್ಬ ಮಾಡೋದಕ್ಕೆ ತಾನೇ ಎಲ್ಲ ಇವಳೆ ಅಂತ ಕೊಟ್ಟಿದ್ದು ಬಂದವ್ರಿಗೆ ಕೂಡ ಅರ್ಶನಾಗ ಕುಂಕುಮನ ಹೇಳ್ತಾಯಿದ್ಲ ಆಮೇಲೆ ನಾನೇ ಕೊಟ್ಟೆ ಚಿಕ್ಕಿ ಎಲ್ಲರಿಗೂ ಅರ್ಶನಾ ಕುಂಕುಮ ಅಂತ ಹೇಳ್ಬಿಟ್ಟು ನೋಡಿ ನನ್ನ ಕೋಸಿಸ್ಟರ್ ಮನೇಲಿ ಹೆಂಗೆ ರೆಡಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕೂಡ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಹಾಗೆಯೇ ಒಂದಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹಾಲ್ಕಿ ಮಾಡಿಕೊಟ್ಟಿದ್ರು ತಿಂದ್ಬಿಟ್ಟು ಒಂದಷ್ಟು ತಲ್ಲೆ ಪಾಪು ಅಪ್ಪು ಜೊತೆ ಆಟ ಆಡ್ತಾಯಿದ್ದೇನೆ ನೋಡಿ ಅವ್ನು ಸ್ವಲ್ಪ ಆಟ ಆಡ್ಬಿಟ್ಟು ಆಮೇಲೆ ಅರ್ಶಿನ ಕುಂಕುಮ ತಗೊಂಡು ಅಲ್ಲಿಂದ ಹೊರಟು ಮನೆಗೆ ಬಂದ್ವಿ ಈ ವ್ಲಾಗಲ್ಲಿ ತುಂಬ ವಿಷಯಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿಬಿಟ್ಟಿದ್ದೀನಿ ಮಾತಾಡಿಬಿಟ್ಟಿದ್ದೀನಿ ಈ ವ್ಲಾಗಲ್ಲಿ ಇಷ್ಟೇ ಒಂದು ನಿಮಿಷ ಈ ವ್ಲಾಗಲ್ಲಿ ಯಜಮಾನ್ರಿಗೆ ಸಿಂಚು ಬಂದು ಅಂದರೆ ನಮ್ಮ ಯಜಮಾನ್ರು ತಂಗಿ ಬಂದು ರಾಖಿ ಕಟ್ಟಿದ್ದು ಕೂಡ ನಾನು ಇದರಲ್ಲಿ ಇನ್ಕ್ಲೂಡ್ ಮಾಡ್ತಾಯಿದ್ದೀನಿ ಇದು ನೋಡಿ ಗೊಂಬೆ ಅರ್ಶನ ಕುಂಕುಮ ಇರೋದು ಸರಿ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಅದನ್ನೆಲ್ಲ ಕೂಡ ನೋಡಿ ವಿಡಿಯೋನ ಆಯಿತಾ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಸಬ್ಸ್ಕ್ರಿಪ್ಷನ್ ಫುಲ್ ಫ್ರೀ ಇರುತ್ತೆ ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ನಾನು ವಿಡಿಯೋ ಹಾಕಿದ ತಕ್ಷಣ ಬಂದು ನೋಡಿ ಆಯಿತಾ సరే నెక్స్ట్ వ్లగల్ సిక్తీని ఖుషి అయి ఖుషిన హి నెక్స్ట్ వ్లగల్ సిక్తీని బాయ్